ಒಂದೂವರೆ ವರ್ಷ ಕಳೆದರೂ ಕೂಡ ಪೂರ್ಣಗೊಳ್ಳದ ರಸ್ತೆ ಕಾಮಗಾರಿ. ಇನ್ನು ಚಾಮರಾಜನಗರದ ಮಳವಳ್ಳಿಯ ನೇನೆಕಟ್ಟೆ ಬಳಿ ಕುಂಠಿತವಾಗಿದೆ ಕಾಮಗಾರಿ. 2,56,00,000 ವೆಚ್ಚದ ರಸ್ತೆ ಕಾಮಗಾರಿ ಇದಾಗಿದ್ದು 2 ವರ್ಷ ಕಳೆದರೂ ಕೂಡ ಇದಕ್ಕೆ ಮುಕ್ತಿ ಇನ್ನೂ ಕೂಡ ಸಿಕ್ಕಿಲ್ಲ. ಡಂಬರೀಕರಣ ರಸ್ತೆಗೆ ಭೂಮಿ ಪೂಜೆಯಾಗಿ 2 ವರ್ಷ ಕಳೆದಿದೆ. ಅರ್ಧಕ್ಕೆ ಕಾಮಗಾರಿಯನ್ನ ನಿಲ್ಲಿಸಿ ಕಾಲೆತ್ತಿದ್ದಾನೆ ಗುತ್ತಿಗೆದಾರ. ಧೂಳು ಮಿಶ್ರಿತ ಮಣ್ಣಿನಿಂದ ಸಮಸ್ಯೆಗೆ ಒಳಗಾಗ್ತಾ ಇದ್ದಾರೆ ಅಕ್ಕಪಕ್ಕದ ಗ್ರಾಮಸ್ಥರು. ಇನ್ನು ಅಕ್ಕಪಕ್ಕದ ಮನೆಯವರಿಗೂ ಕೂಡ ಈ ಒಂದು ಧೂಳು ತಟ್ತಾ ಇದೆ. ರಸ್ತೆ ಕಾಮಗಾರಿ ವಿಳಂಬಕ್ಕೆ ಗ್ರಾಮಸ್ಥರು ಪ್ರತಿಭಟನೆಯನ್ನ ಕೂಡ ಮಾಡಿದ್ದಾರೆ. ಸುಮಾರು 1 ವರ್ಷದ ಹಿಂದೆ ಆಗಿರ್ತಕ್ಕಂಥ ಈ ರಸ್ತೆ ಅಭಿವೃದ್ಧಿ ಕೆಲಸಗಳನ್ನ ಸುಮಾರು ಕುಂಠಿತ 1 ವರ್ಷದಿಂದ ಕುಂಠಿತ ಮಾಡಿ ಈ ಭಾಗದ ರಸ್ತೆನ ಯಾರಿಗೂ ಸಾರ್ವಜನಿಕವರ್ಗೂ ಉಪಯೋಗ ಬರದೇ ರೀತಿ ಮಾಡಿ ಈ ಜನ ತಿರುಗಾಡದ ಧೂಳಾಗಿ ಮನೆಗಳೆಲ್ಲ ಪೊಲ್ಯೂಷನ್ ಆಗಿ ಆಮೇಲೆ ಜಲ್ಲೆಲ್ಲ ಎದ್ದೋಗಿ ಇದೆಲ್ಲ ಸಮಸ್ಯೆ ಆಗಿರೋದ್ರಿಂದ ಇದನ್ನ 1 ವರ್ಷದಿಂದ ಜನಕ್ಕೆ ಅನುಕೂಲ ಮಾಡೋ ರೀತಿ ಮಾಡಿದೆನ. ಇದನ್ನ ಈ ಥರ ಮಾಡಿಟ್ರೆ ಇದು ಸಂಬಂಧಪಟ್ಟ ಇಂಜಿನಿಯರ್ ಆಗಲಿ ಅವರು ಕೂಡ ಇದನ್ನ ಗಮನಿಸ್ತಕ್ಕದೇ ಇದು 1 ವರ್ಷದಿಂದ ಪೆಂಡಿಂಗ್ ಇದ್ದು ಇನ್ನೂ ಕೂಡ ಮುಂದುವರಿಸಿ ಇದು ಯಾವತ್ತು ಸರಿ ಮಾಡಿರೋ ಅನ್ನೋದಕ್ಕೆ ಸಂಬಂಧಪಟ್ಟ ಗಮನ ಅಧಿಕಾರಿಗಳಿಗೆ ಸಂಬಂಧಪಟ್ಟ ಇಲಾಖೆಗೆ ಇದನ್ನ ಗಮನ ತಗೋಬೇಕು. ಇದನ್ನು ಬೇಗನೆ ಸರಿ ಮಾಡಿಸಿ ಜನಕ್ಕೆ ಸಾರ್ವಜನಿಕರಿಗೆ ಉಪಯೋಗ ಮಾಡಬೇಕು. ಇನ್ನು ಮುಂದುವರೆದು ಸುಮಾರು 1 ವರ್ಷ ಸಬ್ಸ್ಕ್ರೈಬ್ ನೌ ಅಂಡ್ ಪ್ರೆಸ್ ದ ಬೆಲ್ ಐಕನ್ ನೆವರ್ ಮಿಸ್ ಅನ್ ಅಪ್ಡೇಟ್.